ಬರೀ ಪ್ರಾಣಿಗಳಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಬರೀ ಪ್ರಾಣಿಯಾಗಿದ್ರೆ ನಿರ್ಧಾರ ತೆಗೆದುಕೊಂಡು ಪ್ರಾಣಿ ಪ್ರಾಣಿಗೆ ಆಹಾರ ಇರುತ್ತೆ ಅಂತ ಬಿಟ್ಬಿಡ್ಬಹುದಿತ್ತು ಏನು. ಆದ್ರೆ ಇದು ಪ್ರಾಣಿ ಪ್ರಾಣಿ ಅಲ್ಲ ಅಂತ ಆಯ್ತು. ಯಾಕಂದ್ರೆ ಮನುಷ್ಯನಾಗಿ ಇಷ್ಟು ಸ್ಪಷ್ಟವಾಗಿ ವೇದ ಓದ್ತೇನೆ, ಶಾಸ್ತ್ರ ಓದ್ತೇನೆ, ವ್ಯಾಖ್ಯಾನ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳಿದ ಮಾತಿಗೆ ಪ್ರತಿಯಾಗಿ ನನ್ನ ಜೀವ ತೆಗೆಯೋನಾಗ್ತೀಯ ಅಂತ ಅದು ಧರ್ಮಶಾಸ್ತ್ರ ಮಾತಾಡ್ತಾ ಇದೆ. ಈ ಮಾತಿನ ಬರ ಜಾಸ್ತಿ ಆದಂತೆ ಇವನ ಟೆನ್ಷನ್ ಜಾಸ್ತಿ ಆಯ್ತು. ಯಾಕಂದ್ರೆ ಇಬ್ರು ತಿಳ್ಕೊಂಡವ್ರೆ ಮಾತಾಡ್ತಿದ್ದಾರೆ. ಈಗ ಯಾರೋ ಇಬ್ರು ಮಕ್ಕಳಾಗಿದ್ರೆ ಎರಡು ಬರ್ದೇ ಹೋಗಾಕಡೆ ಹೋಗಾಕಡೆ ಅಂತ ಕಳಿಸ್ಬಿಡ್ಬೋದು. ಇಬ್ರು ದೊಡ್ಡವರೇ ಜಗಳ ಆಡ್ತಾ ಇದ್ರೆ ಯಾರಿಗೂ ಹೊಡಿಲಿಕ್ಕೂ ಆಗಲ್ಲ. ಇಬ್ರು ಅವ್ರವ್ರು ಏನ್ ಕೆಲಸ ಮಾಡಿದಾರೆ ಅದನ್ನ ಸಮರ್ಥಿಸುವಷ್ಟು ಅವರಿಗೆ ಪ್ರಜ್ಞೆ ತರ್ಕ ಊಹೆಗಳೆಲ್ಲ ಅವ್ರ ಬಾಯಲ್ಲಿದೆ. ಆಗ ನೀವು ಯಾರನ್ನು ಸಮಾಧಾನ ಮಾಡ್ತೀರಿ? ಅವನು ನೆರೆಯವನು, ಇವನು ಹೊರೆಯವನು. ಇಬ್ಬರನ್ನು ಬಿಡ್ಲಿಕ್ಕೆ ಆಗದ ಹಾಗೆ ಒದ್ದಾಟ ಪಟ್ಟು ಏನ್ ಮಾಡ್ಲಿಕ್ಕೂ ಕಷ್ಟಪಡ್ಬೇಕು. ಈಗಾಯ್ತು ಇವನ ಪರಿಸ್ಥಿತಿ. ಯಾರಾದ್ರೂ ಒಬ್ರು ಜೀವ ಬೇಕು ಉಳಿಸಿಕೊಡಿ ಅಂತ ಕೇಳಿದವನನ್ನ ಉಳಿಸದೆ ಹೊರಕ್ಕೆ ಹಾಕಿ ನನಗೆ ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂತ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಸುಮ್ಮನಾದ್ರೂ ಇರ್ಬೋದು. ಅಕ್ಕಿ ಎತ್ತ ಹಾಕಿ ತೋರಿಸಿ ಹೋಗಿ ಅಲ್ಲಿದ್ದಾನೆ ಅಂತ ಹೇಳುದಲ್ಲ. ನಾಸ್ಯ ವರ್ಷಂ ವರ್ಷತಿ ವರ್ಷಕಾಲೇ, ವರ್ಷಕಾಲೇ ನಾಸ್ಯ ವರ್ಷಂ ವರ್ಷತಿ, ಮಳೆಗಾಲದಲ್ಲಿ ಅವನ ಊರಿಗೆ ಮಳೆ ಬರುವುದಿಲ್ಲ. ಒಂದು ವೇಳೆ ಅವನು ಕೊಟ್ಟ ಮಾತನ್ನ ತಪ್ಪಿ ರಕ್ಷಣೆ ನೀಡ್ತೇನೆ ಅಂತ ಹೇಳಿ ಅವರಿಗೆ ರಕ್ಷಣೆ ಕೊಡದೆ ಹೊರಗಟ್ಟಿದ ಅಂತಂದ್ರೆ ಅವನ ಊರಿಗೆ ಮಳೆ ಬಾರದು. ನಾಸ್ಯ ಬೀಜಂ ರೋಹತಿ ಕಾಲ ಉಪ್ತಂ, ಸರಿಯಾದ ಕಾಲಕ್ಕೇನೆ ಬೀಜ ಹಾಕಿರ್ತಾರೆ. ಗೊಬ್ಬರ ಹಾಕಿ ಉತ್ತು ಬಿತ್ತು ಚೆನ್ನ ಕಷ್ಟಪಟ್ಟು ಕರ್ಷತಿ ಕೆಲಸ ಮಾಡಿರ್ತಾನೆ, ಆದ್ರೆ ಮೊಳಕೆ ಬರುವುದೇ ಇಲ್ಲ, ಬೀಜ ಚಿಗುರುವುದೇ ಇಲ್ಲ, ಮೊಳಕೆ ಒಡೆಯುವುದೇ ಇಲ್ಲ. ಭೀತಂ ಪ್ರಪನ್ನಂ ಯೋ ಹಿ ದದಾತಿ ಶತ್ರವೇ, ಹೆದರಿ ಬಂದು ರಕ್ಷಿಸು ಅಂತ ಕೇಳಿದವನನ್ನು ಶತ್ರುವಿನ ಕೈಗೆ ಒಪ್ಪಿಸಿದವನ ಬದುಕು ಅತ್ಯಂತ ದುರ್ಭರ. ಅವನು ಅದಕ್ಕಿಂತ ದೊಡ್ಡ ಪಾಪ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನತ್ರಾಣಂ ಲಭೇ ತ್ರಾಣಮಿಚ್ಛನ್ಸ ಕಾಲೇ, ಅವನು ಕೂಡ ಅಂಥದ್ದೇ ಒಂದು ಕೆಟ್ಟ ಪ್ರಸಂಗ ಎದುರಾದಾಗ ತ್ರಾಣ ಎಲ್ಲೂ ಕೂಡ ಅವನಿಗೆ ಪ್ರಾಣ ರಕ್ಷಣೆ ಸಿಗದೇ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಜಾತಾ ಹ್ರಸ್ವ ಪ್ರಜಾ ಪ್ರಮೀಯತೆ, ಹುಟ್ಟುವ ಮಕ್ಕಳು ಕೂಡ ಬುದ್ಧಿಹೀನರಾಗಿ ಹುಟ್ಟಿಬಿಡುತ್ತಾರೆ. ಪ್ರಜಾ ಅಂದ್ರೆ ಪ್ರಜೆಗಳು ಆಗ್ಬೋದು, ಅವನ ಮಕ್ಕಳು ಆಗ್ಬೋದು. ಸದಾ ನವಾಸಂ ಪಿತರೋಸ್ಯ ಕುರುವತೆ, ಎಷ್ಟು ಧರ್ಮ ಮಾಡ್ತಾರೆ, ಎಷ್ಟು ಶಾಸ್ತ್ರ ತಿಳ್ಕೊಂಡಿದ್ದಾರೆ, ಆದ್ರೂ ಇವ್ರಿಗಿಂತಹ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ ಅಂತ ನಮ್ಗೆ ಕೆಲವೊಮ್ಮೆ ಅನಿಸುತ್ತೆ. ಅದು ಒಂದು ಯಾವುದೋ ಈ ಕಾಲದ ಫಲ ಅಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬನಿಗೆ ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ಕೊನೆಯ ಸಮಯಕ್ಕೆ ತನ್ನ ಉಳಿವಿಕೆಗಾಗಿಯೋ ಅಥವಾ ಇನ್ನೇನೋ ಒಂದು ಕಾರಣಕ್ಕಾಗಿ ಧರ್ಮವನ್ನು ಬಲಿ ಕೊಟ್ಟಿದ್ರೆ, ಶಾಸ್ತ್ರವನ್ನು ಬಲಿ ಕೊಟ್ಟಿದ್ರೆ ಅಥವಾ ಪ್ರಾಣವನ್ನು ಬಲಿ ಕೊಟ್ಟಿದ್ರೆ, ಅಂತಹ ದುಸ್ಥಿತಿಯಿಂದ ಒಬ್ಬ ಮನುಷ್ಯ ಮತ್ತೊಮ್ಮೆ ತಾನು ಏನು ರಕ್ಷಣೆ ಬೇಕು ಅಂತ ಬಯಸಿರ್ತಾನೋ ಅದು ಸಿಗಲ್ಲ. ಅಥವಾ ಇಂಥ ಅನರ್ಥಕಾರಿಯಾದ ಮಕ್ಕಳು ಅಥವಾ ಅಯೋಗ್ಯ ಸ್ಥಿತಿಯಲ್ಲಿರುವ ಅಥವಾ ಉಪಯೋಗಕ್ಕೆ ಬೀಳದ ರೀತಿಯ ಮಂದ ಮಕ್ಕಳನ್ನ ಆತ ಪಡೆಯಿದಾನೆ. ಸದಾನವಾಸಂ ಪಿತರೋಸ್ಯ ಕುರುವತೆ, ಇವನ ಮನೆಯಲ್ಲಿ ಶ್ರಾದ್ದಾದಿಗಳು ನಡೆದ್ರೂ ಅದು ಪಿತೃಗಳಿಗೆ ಮುಟ್ಟುವಂತದ್ದಾಗಲ್ಲ. ಇವನ ಹಿರಿಯರು ಇವನ ಜೊತೆಗಿರ್ಲಿಕ್ಕೆ ಬಯಸಲ್ಲ, ಬೇಗ ತಂದೆ ತಾಯಿಗಳ ಜೊತೆಗೆ ಗಲಾಟೆ ಮಾಡಿಕೊಂಡು ದೂರ ಆಗುವ ಪ್ರಸಂಗ ಬರುತ್ತೆ. ಇದಕ್ಕೆ ಕಾರಣ ಅವನ ಹಿಂದೆ ಹೀಗೆ ಯಾವುದೋ ಒಂದು ದಿವಸ ತನ್ನ ಅತ್ಯಂತ ಹತ್ತಿರದವರನ್ನ ದೂರ ಕಟ್ಟಿದ ಫಲ ಅದು. ಭೀತಂ ಪ್ರಪನ್ನಂ ಯೋ ಹಿ ದದಾತಿ ಶತ್ರವೇ, ನಾಸ್ಯ ದೇವಾ ಪ್ರತಿ ಗೃಹಣಾತಿ ಗೃಹಣಂತಿ ಹವ್ಯಂ. ಈತ ಯಜ್ಞದಲ್ಲಿ ದೇವತೆಗಳನ್ನ ಕರೆದು ಆಹುತಿ ಕೊಟ್ಟರು, ಅವ್ರು ಯಾರೂ ಬರಲ್ಲ. ಬರಲಿಲ್ಲ ಅಂದ್ರೆ ಅದು ರಾಕ್ಷಸರ ಪಾಲು. ರಾಕ್ಷಸರು ಬಂದ ಮೇಲೆ ಅವನ ಮನೆಯಲ್ಲಿ ಅವನ ಜೊತೆಗೆ ಇದ್ದುಕೊಂಡು ಬಾ ನನ್ನ ಜಾತಿಯವರೇ ಬಾ ಕೂತ್ಕೊಳ್ಳಿ ಅಂತ ಹೇಳಿ ಒಟ್ಟಿಗೆ ಅವನನ್ನು ಇನ್ನಷ್ಟು ಹಿಂಸಾ ಕೆಲಸಗಳಿಗೆನೆ ಪ್ರಚೋದನೆ ಮಾಡ್ತಾ ಕೂತಿರ್ತಾರೆ. ಅವನಿಗೆ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಾ ಮನಸ್ಸಿನಲ್ಲಿ ಮನೆಯಲ್ಲಿ ಅಶಾಂತಿಯೇ ಯಾಕೆ ಅಂತ ಪ್ರಶ್ನೆ ಬರ್ತಾ ಇರುತ್ತೆ. ಆದ್ರೆ ಉತ್ತರ ಸಿಗಲ್ಲ. ಆ ಉತ್ತರ ಇದು, ಇಂಥದ್ಯಾವುದೋ ಒಂದು ಕಾಲದ ಪ್ರಸಂಗ. ಯಾರಿಗೊಬ್ಬರಿಗೆ ಸರಿಯಾದ ಕಾಲಕ್ಕೆ ರಕ್ಷಣೆ ಕೊಡಬೇಕಾದದ್ರಲ್ಲಿ ನಾವು ಹಿಂದೆ ಸರದ್ರ ಕೆಟ್ಟ ಪರಿಣಾಮ ಅದು. ಮೋಘಮನ್ನಂ ವಿಂದತಿ ಅಪ್ರಚೇತಾಹ ಸ್ವರ್ಗಾತ್ ಲೋಕಾತ್ ಭ್ರಶ್ಯತಿ ಶೀಘ್ರಮೇವ. ಅವನು ಉಣ್ಣುವ ಅನ್ನವು ಕೂಡ ಅವನಿಗೆ ಪೂರ್ತಿ ಫಲಿಸುವುದಿಲ್ಲ, ಅವನಿಗೆ ಅದು ತೃಪ್ತಿಯೇ ಕೊಡುವುದಿಲ್ಲ. ಅಷ್ಟೇ ಅಲ್ಲ, ಸ್ವರ್ಗದಿಂದಲೂ ಕೂಡ ಆತ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದು ಈಗ ಅನ್ನದಾನ ಮಾಡಿದ್ರೆ ವಿಶೇಷ ಫಲ ಸಿಗಬೇಕು, ಅದಕ್ಕೆ ತುಂಬಾ ದೊಡ್ಡ ಫಲ ಇದೆ. ಆದ್ರೆ ಆ ಅನ್ನದಾನದ ಫಲವೂ ಕೂಡ ವ್ಯರ್ಥ ಆಗಿ ಹೋಗುತ್ತೆ. ಸ್ವರ್ಗಕ್ಕೆ ಹೋಗಿ ಅವನಿಗೆ ಯಾವುದೋ ಒಂದು ಫಲದಿಂದ ಸ್ವರ್ಗಕ್ಕೆ ಹೋಗಿ ಸುಖ ಪಡಬೇಕು ಅಂತಿರುತ್ತೆ. ಈ ತಪ್ಪಿನಿಂದ ಅವನ ಸ್ವರ್ಗಾತ್ ಭ್ರಶ್ಯತೆ, ಅವನು ಸ್ವರ್ಗದಿಂದ ಚ್ಯುತವಾಗಿ ಕೆಳಕ್ಕೆ ಬೀಳುತ್ತಾನೆ. ಸೇಂದ್ರಾದೇವ ಪ್ರಹರಂತಸ್ಯ ವಜ್ರಂ, ದೇವತೆಗಳು ಕೂಡ ಅವನಿಗೆ ಸರಿಯಾದ ಕಾಲಕ್ಕೆ ಕೈ ಕೊಡುದು ಅಂತ ಹೇಳ್ತವನ ವಜ್ರದಿಂದ ಪೆಟ್ಟು ಕೊಡ್ತಾರೆ. ಅವನು ಈಗಲೇ ಒಬ್ಬ ದುಷ್ಟರಿಂದ ಪೆಟ್ಟು ತಿಂತ ಇರ್ತಾನೆ, ಅವನ ಹತ್ತಿರದವರು ಅವನನ್ನೇ ದೂಷಿಸ್ತಾರೆ, ನೀನೇ ಮಾಡಿದ ತಪ್ಪು,
ನಿನ್ಗೆ ಯಾಕೆ ಬೇಕಿತ್ತಿದ್ದಲ್ಲ ಉಸಾದ್ರಿ ಅಂತ ಕೆಲವೊಮ್ಮೆ ನಮ್ಗೆ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ನಾವು ಅನ್ಕೊಳ್ಳೋದುಂಟು, ಬೇರೆಯವ್ರು ಯಾರಾದ್ರೂ ಬೈದ್ರು ಬೇಜಮ್ಮ, ನಮ್ಮನೆಯವರೇ ನಮ್ಗೆ ಬೈಯುದು. ಅದಕ್ಕೇನು ಕಾರಣ ಅಂದ್ರೆ ನಾವೇ ಹಿಂದೆ ಮಾಡಿದ ಒಂದು ಕೆಟ್ಟ ಕೆಲಸ ನಮ್ಮನ್ನ ಇವತ್ತು ಒಳ್ಳೆ ಕೆಲಸದಿಂದ ದೂರ ಮಾಡುತ್ತೆ, ಅಥವಾ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರು ನಮ್ಮನ್ನೇ ತಪ್ಪಿತಸ್ಥನನ್ನಾಗಿ ನೋಡುತ್ತೆ. ಅದಕ್ಕೆ ಕಾರಣ ಇಂಥದ್ದೇ. ಅದರಿಂದಾಗಿ ನಾವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ತೊಡಕ್ ಬರುತ್ತೆ, ಇದೆಲ್ಲ ನೀವು ವೇದದಲ್ಲಿ ಹೇಳುದೆ ಸುಳ್ಳು. ಇದು ಒಂದೇ ಕಾರಣದಿಂದ, ಒಂದು ಕಾರ್ಯ ಒಂದು ಕಾರಣದಿಂದ ನಡೀತಾ ಇರುವುದಿಲ್ಲ, ಅದರ ಹಿಂದೆ 100 ಕಾರಣ ಇರುತ್ತೆ. ಇದೆಲ್ಲ ಯೋಚನೆ ಮಾಡಿ ನಮ್ಗೆ ಈ ಒಬ್ಬನ ಒಂದು ಒಂದು ಹೊತ್ತಿನ ಒಂದು ಘಟನೆಯನ್ನೇ ಅರ್ಥೈಸಿಕೊಳ್ಳಿಕ್ಕೆ ತಲೆಲ್ಲ ಎಲ್ಲೆಲ್ಲೂ ಆಗುತ್ತೆ, 4 ಆಣೆ 8 ಆಣೆ 12 ಆಣೆ ಎಲ್ಲನೂ ಆಗುತ್ತೆ. ಆದ್ರೆ ಇದನ್ನು ವ್ಯವಸ್ಥಿತವಾಗಿ ಕರ್ಮವನ್ನು ಅಲ್ಲಲ್ಲಿಗೆ ಅವರವರಿಗೆ ಜೋಡಿಸಿ ಅದರಲ್ಲಿ ಯಾವುದೂ ಹೆಚ್ಚು ಕಮ್ಮಿ ಆಗದೆ ತೂಗುವಾಗ ಸರಿಯಾಗಿ ತೂಗಿ ಅನ್ಯಾಯ ಆಗದಂತೆ ಒಬ್ಬ ವ್ಯವಸ್ಥೆ ಮಾಡ್ತಾನಲ್ಲ ಕರ್ಮಾಧ್ಯಕ್ಷ, ಕರ್ಮಾಧ್ಯಕ್ಷನಾಗಿ ಭಗವಂತ ಒಂದು ಕೆಲಸ ಅದಕ್ಕೆ ವ್ಯವಸ್ಥೆ ಮಾಡ್ತಾನಲ್ಲ, ಅದು ಎಂಥ ದೊಡ್ಡ ಮಾನಸಿಕ ಗಟ್ಟಿ ಸ್ಥಿಮಿತ ಶಕ್ತಿ ಅದು. ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಕಷ್ಟ. ನಾವಿನ್ನೂ ಕೂಡ ಬರೀ ನಮ್ಮ ಊಟ ತಿಂಡಿ ಪ್ರಸಿದ್ಧಿ ಹೆಸರು ಇದರಲ್ಲೇ ಹೊಡೆದಾಡ್ತಾ ಕೂತಿದ್ದೇವೆ. ಆದ್ರೆ ನಮ್ಮ ಒಳಗಿನಿಂದ ಚಿಂತಿಸಬೇಕಾದ ಅನಂತ ಕಾರ್ಯಗಳನ್ನು ಕಾಲಕಾಲಕ್ಕೆ ಒದಗಿಸುವಂತಹ ಶಕ್ತಿಯ ಯೋಚನೆ ಎಷ್ಟು ವಿಸ್ತಾರವಾದದ್ದು ಇದು ಅರ್ಥ ಆಗುದಿಲ್ಲ. ಅದನ್ನಾಗಿ ಹೇಳ್ತಾನೆ ಅವನಿಗೆ ಸರಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಸೇಂದ್ರಾಹ ಇಂದ್ರನಿಂದ ಕೂಡಿದ ಎಲ್ಲರೂ ಕೂಡ ಅವನ ಇಂದ್ರಿಯಗಳಿಗೆ ಪೆಟ್ಟು ಬೀಳುವಂತೆ ಮಾಡ್ತಾರೆ, ಅವನ ಅಧ್ಯಯನಕ್ಕೆ ತೊಡಕುಂಟಾಗುವಂತೆ ಮಾಡ್ತಾರೆ, ಅವ್ರಿಗೆ ಸಿಗಬೇಕಾದ ಯಾವುದೋ ಅತ್ಯಂತ ಉನ್ನತವಾದ ಶಿಕ್ಷಣವೂ ಕೂಡ ಅವರ ಕೈಯಿಂದ ತಪ್ಪಿ ಹೋಗುವ ಹಾಗಾಗುತ್ತೆ. ದೇವತೆಗಳು ಅಂದ್ರೆ ತತ್ವಾಭಿಮಾನಿಗಳು, ತತ್ವಾಭಿಮಾನಿಗಳು ಅಂದ್ರೆ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡುವವರು, ಅವರೇ ಆ ಕಾಲಕ್ಕೆ ನಮ್ಮಿಂದ ಹಿಂದೆ ಸರಿದ ಹಾಗಿರುತ್ತೆ. ಕೊನೆಗೆ ಹೇಳುತ್ತಾನೆ ಆಯ್ತಪ್ಪ ನಿನಗೆ ಯಾವ್ದಾದ್ರೂ ಒಂದು ಎತ್ತನ್ನ ಉಕ್ಷಾಣಂ, ಉಕ್ಷ ಅಂದ್ರೆ ಎತ್ತು, ಉಕ್ಷಾಣಂ ಪಕ್ತ್ವ ನಿನಗೋಸ್ಕರ ಬೇಯಿಸಿ, ಇದರ 10 ಪಟ್ಟು ಭಾರದ ಮಾಂಸದ ಮುದ್ದೆಯನ್ನು ನಿನಗೆ ಊಟಕ್ಕೆ ಕೊಡುವ ವ್ಯವಸ್ಥೆ ಮಾಡ್ತೇನೆ. ಜೊತೆಗೆ ಬರೀ ಅಷ್ಟೇ ಕೊಡಲ್ಲ, ಬರೀ ಅಷ್ಟೇ ತಿನ್ನೋದಿಲ್ಲ ಅನ್ನೋ ತಾತ್ಪರ್ಯ ಸಹ ಓದನೇನ, ಅನ್ನದ ಜೊತೆಗೆ ಈ ಆಹಾರ ಪದಾರ್ಥವನ್ನ ನೀನೇನ್ ತಿಂತೀವೋ ಮಾಂಸ, ಯಾಕಂದ್ರೆ ನಿನ್ನ ಆಹಾರ, ಇಲ್ಲಿ ರಾಜ ಇಲ್ಲೋ ನಾನು ಮಡಿ ನಿಂಗೆ ಮಾಂಸದಾನ ಮಾಡುವುದಿಲ್ಲ, ನಾನು ಬೇಕಿದ್ರೆ ನಿನಗೆ ಹಿಟ್ಟು ಕಲಿಸಿಕೊಡ್ತೇನೆ ಅಂತ ಹೇಳಿಲ್ಲ. ಅವರವರು ಏನು ಪದಾರ್ಥ ತಿಂತಾರೋ ಹದ್ದು ಅದು ಮಾಂಸಾಹಾರ ಪ್ರಾಣಿ, ಅದಕ್ಕೇನ್ ಕೊಡಬೇಕು ಅದನ್ನು ಕೊಡ್ಬೇಕು. ಇಲ್ಲ ಇಲ್ಲ ನೀವು ನಮ್ಮನೆ ಹುಲಿಯನ್ ಮನೆಯಲ್ಲಿ ಸಾಕಿ ಹುಲ್ ತಿನ್ಸೋದು ಆಗತ್ತಾ, ಇಲ್ಲ ಅದ್ರ ಧರ್ಮ ಆದಂತ ಅದನ್ನೇ ತಿನ್ಬೇಕು ಅಷ್ಟೇ, ಅದು ಅದನ್ನೇ ಕೊಡ್ತೇನೆ. ಆದ್ರೆ ಮಾಂಸಾಹಾರಿ ಆದವನು ಕೂಡ ಬರೀ ಮಾಂಸದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ಯ, ಅವನ ಅನ್ನವನ್ನೇ ತಿನ್ಬೇಕು, ಕೃಷಿ ಬೇಕೇ ಬೇಕು. ಎಷ್ಟು ಮಾಡಿದ್ರು ಅನ್ನದ ಜೊತೆಗೊಂದು ರುಚಿಗಾಗಿ ಪದಾರ್ಥ ಹೊರತು ಅದೇ ಭೋಗ ಅಲ್ಲ. ಇವತ್ತಾಗ್ತಾ ಇರುವ ಸಮಸ್ಯೆ ಇದು, ಅದೇ ಪ್ರಧಾನ ಆಹಾರ ಅಂತನ್ನುವ ಹಾಗೆ ಇವತ್ತು ಭೋಗದ ಕಡೆಗೆ ಮನಸ್ಸು ಜಾರತಾ ಇದೆ. ಅದನ್ನು ತೋರಿಸುವಂತ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೂಡ ನಮ್ಮ ಸುತ್ತ ಚೆನ್ನಾಗಿ ಸುತ್ತಾ ಇರುತ್ತೆ. ಮಕ್ಕಳ ಕೈಯಲ್ಲಿ ಅದನ್ನು ತೋರಿಸಿದ ತಕ್ಷಣ ಮನೆಯಲ್ಲಿ ತಿನ್ನದ ಮನೆಯಲ್ಲೂ ಕೂಡ ಅದನ್ನು ನೋಡಿದ ಮೇಲೆ ನಾನು ಒಂದ್ ದಿವಸ ತಿನ್ಬೇಕು ಅಂತ ಆ ಮಕ್ಕಳಿಗೆ ಅನಿಸುತ್ತೋ ಇಲ್ಲ, ಮನೆಯಲ್ಲಿ ಅದೇ ಅಭ್ಯಾಸವೂ ಇರಲ್ಲ ಗೊತ್ತೂ ಇರಲ್ಲ. ಆದ್ರೂ ಅವರೆಲ್ಲ ಅಷ್ಟೆಲ್ಲ ತೋರಿಸ್, ಯಾಕೆಂದ್ರೆ ಅಂತದ್ದೇ ಯಾವುದೋ ಇನ್ನೊಂದು ಚಾಕ್ಲೇಟ್ ತಿಂದ ತರಿಸ್ತಾರೆ, ಇನ್ನೇನೋ ಅಂತ ತರಿಸ್ತಾರೆ, ಇದು ಯಾಕೆ ಆಗ್ಬಾರ್ದು, ಇದು ಕೂಡ ಅದೇ ಟಿವಿಯಲ್ಲಿ ಬರುದು, ಅದ್ರನ್ನ ತಿನ್ಬೇಕು ಅಂತ ಮಕ್ಕಳಿಗೆ ಅನ್ಸುತ್ತೆ. ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಇದೆಲ್ಲ ಪ್ರೊವೋಕ್ ಮಾಡುವ ಬೇರೆ ಬೇರೆ ಕಲಿಯ ದೂರದರ್ಶನ. ಯಸ್ಮಿನ್ ದೇಶೇ ರಮಸೇತಿ ವಶ್ಯೇನ ತತ್ರ ಮಾಂಸಂ ಶಿವಯಸ್ತೇ ವಹಂತು, ನಿನಗೆ ಎಷ್ಟು ಬೇಕು ಏನು ಬೇಕು ಈ ಕಪೋತವನ್ನೊಂದು ಬಿಟ್ಟು ಎಲ್ಲವನ್ನೂ ಕೇಳು, ನಮ್ಮ ಮನೆ ನಮ್ಮ ಕಡೆಯವರು ನಿನಗೆ ಶಿವಯ ಅಂದ್ರೆ ತನ್ನ ನಾನು ಹೇಳಿದ ಮಾತನ್ನ ಕೇಳುವ ನನ್ನವರು ನಿನಗೆ ಬೇಕಾದ್ದೆಲ್ಲವನ್ನೂ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಕೇಳು, ಇದರ ಪ್ರಾಣವನ್ನು ಬಿಟ್ಟು ಏನ್ ಬೇಕಾದ್ರೂ ಕೇಳು ಕೊಡ್ತಾರೆ. ನೋಕ್ಷಾಣೋ ರಾಜನ್ ಪ್ರಾರ್ಥ ಏನಂ ನಚಾನ್ಯನ್ ಅಸ್ಮಾನ್ ಮಾಂಸಾಧಿಕಂ ವಾ ಕಪೋತಾತ್, ಕಪೋತದ ಮಾಂಸದ ರುಚಿ ಬೇರೆ ಮಾಂಸದಲ್ಲಿ ಬರಲ್ಲ, ನೀನು ಎಷ್ಟು ಬೇಕಾದ್ರೂ ಹೇಳು, ಉಕ್ಷಾಣಂ ಅದು ಇದು ಇನ್ನೇನ್ ಬೇಕಾದ್ರೂ ಕೊಡ್ತೇನೆ ಹೇಳು, ನಾನು ಬಯಸಿದ್ದು ನನಗೆ ಬೇಕು ಅಂತ ಆಸೆ ಪಟ್ಟದ್ದು ಈ ಕಪೋತದ ಆಹಾರ, ಇದೇ ಕಪೋತವನ್ನೇ ಆಹಾರವಾಗಿ ಬಯಸಿದ್ದು, ಅದು ಬಿಟ್ಟು ಬೇರೆ ಬೇಡ ನನಗೆ, ನೀನ್ ನನಗೆ ಅದನ್ ಕೊಡ್ತೇನೆ ಇದನ್ ಕೊಡ್ತೇನೆ ಇನ್ನೊಂದ್ ಕೊಡ್ತೇನೆ ಅಂತ ಚಿಕ್ಕ ಮಗು ಅನ್ಕೊಂಡಿದ್ಯಾ, ನನ್ನನ್ನು ಅವಳಲ್ಲೇ ಹೊಡೆದು ಇನ್ನೇನೋ ಮನಸ್ಸು ಬೇರೆ ಕಡೆಗೆ ಸಾಗಿಸಿ ಏನೋ ಮೋಸ ಮಾಡಿ ತಲೆ ಮೇಲೆ ತೊಪ್ಪಿ ಹಾಕ್ಲಿಕ್ಕೆ, ನಾನು ಬಯಸಿದ್ದು ಇದು ಪ್ರಕೃತಿಯ ನಿಯಮದಂತೆ ನಾನು ಆಹಾರವಾಗಿ ಕಪೋತವನ್ನು ಹುಡುಕಿಕೊಂಡಿದ್ದೇನೆ, ಅದನ್ ನನಗೆ ಬೇಕು. ದೈವ ಇದು ನೋಡಿ, ದೇವೈರ್ ದತ್ತ ಸೋದ್ಯ ಮಮೈಷ ಭಕ್ಷ,
ಇದು ದೇವತೆಗಳೇ ಪ್ರಕೃತಿಯೇ ನೀಡಿದಂತಹ ಫಲ ಇದು ನನಗೆ, ನೀನೇನ್ ಚೇಂಜ್ ಮಾಡುದು? ಇಲ್ಲ ಇಲ್ಲ, ನೀವು ಇನ್ನು ಮುಂದೆ ಇದನ್ನು ತಿನ್ನಬಾರ್ದು ಅದನ್ನು ತಿನ್ಬೇಕು. ನಮ್ಗೆ ಶಾಸ್ತ್ರದಲ್ಲಿ ಈ ರೀತಿ ಒಂದು ಪ್ರಾಣಿಗೆ ನೋವಾಗದಂತೆ ಸಂಜಪನ ಮಂತ್ರವನ್ನ ಹೇಳಿ ಅದನ್ನ ಹತ್ಯೆ ಮಾಡಿ ಯಜ್ಞದಲ್ಲಿ ಆಹುತಿ ಕೊಡುವಂತಹದ್ದಿತ್ತು ಒಂದು ಕಾಲದಲ್ಲಿ. ಅದು ನಾಶ ಆದ್ಮೇಲೂ ಕೂಡ ಆಹಾರ ತಿನ್ನುವರಿಗೂ ಕೂಡ ಅದನ್ನು ನೋಯಿಸಿ ತಿನ್ನುವುದಲ್ಲ. ಯೋಚನೆ ಮಾಡಿ, ಪ್ರಸಂಗ ಬಂತು ಅಂತ ಹೇಳ್ತೇನೆ. ಈಗ ಅದೆಲ್ಲ ಹೆಸರು ಏನೇನೋ, ಜಟ್ಕ ಹಲ ಅದು ಅಂತ ಹೀಗೆರಡಿದೆ. ಕ್ಷಣ ಮಾತ್ರದಲ್ಲಿ ಅದರ ಪ್ರಾಣ ತೆಗೆದ್ರೆ ಜಟ್ಕ. ಅದು ಪ್ರಾಣ ಹೋಗ್ಲಿಕ್ಕೆ 3-4 ಗಂಟೆ ತೆಗೆದುಕೊಳ್ಳುವ ತನಕವೂ, ಅದು ರಕ್ತ ಬಸಿದು ಹೋಗುವ ತನಕವೂ ಅದನ್ನ ಕೊಂದ ಮೇಲೆ ತೆಗೆದುಕೊಂಡ್ರೆ ಅದು ಭಗವಂತನಿಗೆ ಸಮರ್ಪಿಸುವ ಅವರ ಆಹಾರ. ಒಂದು ಪ್ರಾಣಿ ಸಾಯ್ಲಿಕ್ಕೆ ಒಂದು 4-5 ಗಂಟೆ ತಗೊಂಡು ನನ್ನನ್ನು ಕೊಂದವನ ಬಗ್ಗೆ ನಾನು ಕೈಗೆ ಸಿಕ್ಕಿದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ 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 ತನ್ನ ಕ್ರೋಶ ಆಕ್ರೋಶ ಎಲ್ಲವನ್ನು ತೋರಿಸ್ತತ್ತಲ್ವಾ. ಪ್ರತಿ ಜೀವಕೋಶದಲ್ಲೂ ಮಾಂಸದಲ್ಲಿ ನೆನಪಿನ ಶಕ್ತಿ ಇರುತ್ತೋ ಇಲ್ವೋ? ಆ ಕೋಪ ಅಷ್ಟೂ ಕೂಡ ಆ ಮಾಂಸದಲ್ಲಿ ಶೇಖರಣೆ ಆಗುತ್ತೋ ಇಲ್ವೋ? ಆಮೇಲೆ ತಿಂದವನ ಮನಸ್ಸಿನಲ್ಲಿ ಏನಿರುತ್ತೆ ಹೇಳಿ? ಅದೇ ಕೋಪ, ಅದೇ ಹಾಹಾಕಾರವನ್ನು ನೋಡುವಾಗ ಕ್ರೌರ್ಯವನ್ನು ನೋಡಿ ಮೆರೆಯುವ ದುರಭ್ಯಾಸ. ಇದು ಬೆಳೆಯದೆ ಇನ್ನೇನಾಗುತ್ತೆ ಹೇಳಿ? ಕೂಡಲೇ ಸತ್ತದ್ದಕ್ಕೆ ಸತ್ತದ್ ಮಾತ್ರ ಗೊತ್ತಿರುತ್ತೆ. ಆ ಮಾಂಸ ಯಾವತ್ತೂ ಮನುಷ್ಯನ ಮನಸ್ಸಿಗಾಗ್ಲಿ ದೇಹಕ್ಕಾಗ್ಲಿ ಹಾನಿಕಾರಕ ಅಲ್ಲ. ಆದ್ರೆ ಯಾವ ಮಾಂಸದಲ್ಲಿ ಅದರ ನೋವಿನ ಪ್ರತಿ ಕ್ಷಣದ ಎಲೆಯೂ ನೆನಪಿನಲ್ಲಿದ್ದು ನನ್ನನ್ನು ಹೀಗೆ ನೋಯಿಸಿದವನಿಗೆ ನಾನು ಪ್ರತೀಕಾರ ತೆಗೆದುಕೊಳ್ಳಬೇಕು ಅನ್ನುವ ಅಂಶವನ್ನ ಇಟ್ಟುಕೊಂಡ ಆ ಮಾಂಸವನ್ನ ತಿಂದವನಿಗೆ ಪ್ರತೀಕಾರದ ಬುದ್ಧಿ ಅಲ್ಲದೆ ಒಳ್ಳೆ ಬುದ್ಧಿ ಎಲ್ಲಿಂದ ಬಂದೀತು? ಸಿಂಪಲ್, ಇಷ್ಟೇ ಯೋಚನೆ ಮಾಡಬೇಕಾದ್ದು. ಅದರಿಂದಾಗಿ ನನಗೆ ನೀನು ಅದೆಲ್ಲ ಏನ್ ಆಹಾರ ಕೊಟ್ಟರು ಬೇಡ, ನಾನು ಏನನ್ನು ಇಷ್ಟಪಡ್ತೇನೋ. ನಮ್ಗೆ ಶಾಸ್ತ್ರದಲ್ಲಿ ಹೇಳಿದ ಆಹಾರ ಆ ಪ್ರಾಣಿಗೂ ನೋವಾಗಿರಬಾರ್ದು, ನೀನ್ ಅದನ್ನ ಆಹಾರವಾಗಿ ಬಳಸಬಹುದು ಒಬ್ಬ ಮಾಂಸಾಹಾರಿ ಆಗಿದ್ರೆ. ಹಾಗಿದ್ರೆ ಆ ಮಾಂಸಾಹಾರವನ್ನ ಹೇಳಿ ಬಿಟ್ಟು ನಾನು ಇನ್ನೇನೋ ಕೊಡ್ತೇನೆ ನಮ್ಮ ಪಾಲ್. ನಾವು ಯೋಚನೆ ಮಾಡಿದ ಹಾಗೆ ನಾವು ಬೇಡ, ನಮ್ಗೆ ಆಹಾರ ಬೇಕಾಗಿಲ್ಲ, ನಾವು ನಮ್ಮ ಪ್ರಕಾರ ಏನು ದೇವರಿಗೆ ನಿವೇದಿಸಿದ್ದೇವೋ ಹಾಗೆ ತಿಂತೇವೆ, ನಮ್ಗೆ ಅದೇ ಬೇಕು ಅಂತ ಒಬ್ಬ ಕೇಳಿದ್ರೆ ಅದು ತಪ್ಪಲ್ಲ, ಅದು ಕರೆಕ್ಟ್. ಅದು ಶಾಸ್ತ್ರೀಯವಾಗಿಯೂ ಕರೆಕ್ಟು, ದೈಹಿಕವಾಗಿಯೂ ಕರೆಕ್ಟು, ಆರ್ಥಿಕವಾಗಿಯೂ ಕರೆಕ್ಟು, ಸಾಮಾಜಿಕವಾಗಿಯೂ ಕರೆಕ್ಟು, ಮಾನಸಿಕವಾಗಿಯೂ ಕರೆಕ್ಟು, ರಾಜಕೀಯವಾಗಿಯೂ ಕರೆಕ್ಟು. ನೀವು ಇನ್ನು ಎಷ್ಟು ಆಸ್ಪೆಕ್ಟ್ ಕೊಟ್ಟರೆ ಎಲ್ಲವೂ ಕರೆಕ್ಟೇ, ಆದ್ರೆ ಅದು ಉಲ್ಟ ಅಷ್ಟು ತಪ್ಪೆ, ಅಷ್ಟು ದೃಷ್ಟಿಯಿಂದ ತಪ್ಪು, ಅನಾಹುತಕ್ಕೆ ಕಾರಣ, ಸಮಾಜದ ಮೇಲೆ ದೊಡ್ಡ ಕೆಟ್ಟ ಪರಿಣಾಮ ಬೀಳುತ್ತೆ. ಅದರಿಂದಾಗಿ ನಮ್ಗೆ ಏನು ವಿಧಿಸಿದೆಯೋ ಪ್ರವೃತ್ತಿ ಪ್ರಕೃತಿ ಅದನ್ನೇ ನಾವು ಉಣಬೇಕು. ನನಗೆ ಈ ಕಪೋತವನ್ನ ಆಹಾರವಾಗಿ ಕೊಟ್ಟಿದೆ, ನೀನ್ ಇನ್ನೇನೋ ರುಚಿ ತೋರಿಸಿ, ನಾನ್ ನಾಳೆ ಮತ್ತೆ ಮತ್ತೆ ನಿನ್ನ ಹತ್ರ ಬಂದು ನನಗೆ ಉಕ್ಷಾಣ, ನಾನೇನಾದ್ರೂ ಬೇಟೆಯಾಡಿ ಎತ್ತನ್ನ ತಿನ್ಲಿಕ್ಕಾಗತ್ತಾ? ಮತ್ತೆ ನಿನ್ನ ಹತ್ರನೇ ನಾನು ನಾಳೆ ಬರಬೇಕು. ನಾನು ಸ್ವತಂತ್ರವಾಗಿ ಬೇಟೆಯಾಡಿ ತಿನ್ನಬಹುದಾದದ್ದನ್ನ ಪ್ರಕೃತಿ ನನಗೆ ಹೇಳಿದೆ, ನಾನು ಅದನ್ನು ಬೇಟೆಯಾಡಿ ತಿಂತೇನೆ. ನೀನು ಒಂದು ದಿವಸ ಕೊಡ್ತಿ, ನಾಳೆ ಕೊಡ್ತಿ, ನಾಳೆ ಕೊಡ್ತಿ, ನಾಳೆ ಬಂದಾಗ ಏನು ನಿನ್ನ ಮಾವನ ಮನೇನೆ ಯಾವಾಗ್ಲೂ ಇಲ್ಲೇ ಊಟ ಹಾಕ್ಲಿಕ್ಕೆ, ಅವಾಗ ನನಗೆ ಮರ್ತೋಗ್ಬಿಟ್ಟಿರುತ್ತೆ ಬೇಟೆಯಾಡುದು. ಆಮೇಲೆ ನಾನು ಬಿದ್ದು ಸಾಯ್ತೇನೆ. ಅದರ ಬದಲು ನನಗೇನ್ ಬೇಟೆ ಆಡಿತ್ಲಿ ಇದೆಯೋ ಅದನ್ನೇ ನಾನು ಬೇಟೆ ಆಡಿ, ನೀನ್ ಕೊಂದು ಕೊಡು ಅಂತ ಹೇಳಲ್ಲ, ನೀನ್ ಬಿಟ್ಬಿಡು, ಉಳಿದಿದ್ದು ನಾನು ನೋಡ್ಕೋತೇನೆ. ನನಗೆ ಸಿಕ್ಕುದನ್ನ ತಪ್ಪಿಸ್ಲಿಕ್ಕೆ ನೀನ್ ಯಾರು? ನಿನಗೇನ್ ರೈಟ್ಸ್ ಇದೆ? ನೀನ್ ಬೇಕಾದಷ್ಟು ಹೇಳು ಏನಿದ್ರು. ಆದ್ರ ನನ್ನ ದೃಷ್ಟಿ ಇದು ಯುಕ್ತಿಯುಕ್ತ ಅಲ್ವಾ ಎರಡು ಕಡೆಯಿಂದ? ಅವನ ಪ್ರಕಾರ ಪ್ರಾಣ ಕೇಳಿದವನಿಗೆ ಬಿಡಬಾರದು, ಅಂದ್ರೆ ಪ್ರಾಣ ಕೇಳಿ ನನ್ನನ್ನು ಉಳಿಸು ಅಂತ ಕೇಳಿದವನು ಬಿಡಬಾರದು, ಅವನ ಲಾಜಿಕ್ ಅದು. ಆ ಕಡೆಯಿಂದ ನನ್ನ ಆಹಾರ ನನಗೆ ಬಿಡು ಅಂತ, ಇದು ತುಂಬಾ ಅವನಿಗೆ ಪಾಪ ಶಾಸ್ತ್ರದ ಹಿನ್ನೆಲೆಯಲ್ಲಿಯೇ ಗೊಂದಲ. ಎರಡೂ ಕಡೆಯಿಂದ ಸರಿಯಾದ ಯುಕ್ತಿಯುಕ್ತವಾದ ಮಾತುಗಳೇ ಬರ್ತಾ ಇದೆ, ಏನ್ ಮಾಡುದು? ಧರ್ಮ ಸಂಕಟ ಅಂದ್ರೆ ಇದು. ನಾವು ಕೆಲವೊಮ್ಮೆ ಅಲ್ಲಿ ಧರ್ಮವೇ ಇರುದಿಲ್ಲ, ಹೆಸರು ಮಾತ್ರ ಧರ್ಮ ಸಂಕಟ ಅಂತ, ಅಧರ್ಮ ಮಾಡಿ ಧರ್ಮ ಸಂಕಟ ಅಂತ ಬೊಬ್ಬೆ ಹಾಕುದು. ತ್ಯಜೇ ಪ್ರಾಣಾನ್ ನೈವ ದದ್ಯಾಂ ಕಪೋತಂ ಸೌಮ್ಯಂ ಹ್ಯಯಂ ಹಿ ನ ಜಾನಾಸಿಷ್ಯೇನ ಯಥಾ ಕ್ಲೇಶಂ ಮಾ ಕುರುಷ್ವೇಹ ಸೌಮ್ಯ ನಾಹಂ ಕಪೋತಂ ಅಭಿಮರ್ ಅರ್ಪಯಿಷ್ಯೇ ಕಥಂಚಿತ್. ನೀನೇನೇ ಹೇಳು, ನೀನು ಎಷ್ಟು ಬೇಕಾದ್ರೂ ಕೇಳು ಅಂತ ಒಮ್ಮೆ ಹೇಳಿ ಆಗಿದೆ, ಆದ್ರೂ ನೀನ್ ನನಗೆ ಇದೇ ಬೇಕು ಅದೇ ಬೇಕು ಮತ್ತೊಂದು ಬೇಕು ಅಂತ ನಿನ್ನ ಲಾಜಿಕ್ ನ ಪ್ರಕಾರ ಕೇಳ್ತಾ ಇದ್ದೀನಿ. ವಹ ವಹೇತಂ ಅನೂನಂ ನಯಂತು, ನಿನಗೆ ಖಂಡಿತವಾಗಿ ನೀನು ಬೇಕಾದಷ್ಟನ್ನು ಕೊಂಡು ಹೋಗು ಅಂತ ಅನ್ನುವ ಮಾತು ನಾನು ಮತ್ತೆ ಹಿಂತಗೊಳ್ಳಲ್ಲ, ಆದ್ರೆ ಇದನ್ನ ಮಾತ್ರ ಕೇಳಬೇಡ. ಯಾಕೆಂದ್ರೆ ಭಯಾಹಿತಸ್ಯ ದಾಯಂ ಮಮಾಂತಿಕತ್ವ ಮಮಾಂತಿಕತ್ವ ತ್ವಾಂ ಪ್ರತ್ಯಾಮ್ನಾಯಂತು ತ್ವಂ ಹೇನಂ ಮಾ ಹಿಂಸೀಹಿ. ನಾನು ನಿನ್ಗೆ
ಹೊಟ್ಟೆಗೆ ಉಪವಾಸ ಹಾಕ್ತೇನೆ ಅಂತ ಹೇಳಿ ಕೊಂದಿದ್ರೆ ನನ್ನ ತಪ್ಪಾಗ್ತಿತ್ತು. ನಾನು ನಿನಗೆ ಉಪವಾಸ ಹಾಕ್ತೇನೆ ಅಂತ ಹೇಳಲಿಲ್ಲ, ಬೇರೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಇದನ್ನು ಉಳಿಸ್ಕೊಂಡಿದ್ದೇನೆ. ನಿನ್ನ ಕಡೆಗೆ ಇದನ್ನು ಒಪ್ಪಿಸ್ತಾ ಇಲ್ಲ ಅನ್ನೋದರ ತಾತ್ಪರ್ಯ ನಿನ್ನನ್ನು ಉಪವಾಸ ಬೀಳಿಸುವುದು ಅಂತಂದ್ರೆ ಇದು ಬಿಟ್ಟರೆ ಬೇರೆ ನಿನಗೆ ಆಹಾರವೇ ಆಗದೇ ಇದ್ದಿದ್ರೆ, ನೀನು ಇಷ್ಟಪಡೋದು ಇಷ್ಟಪಡದೆ ಇರುವುದು ಬೇರೆ ಪ್ರಶ್ನೆ, ಆದ್ರೆ ಆಹಾರ ಬದುಕಬೇಕು ಅಂತ ಅನ್ನೋದಕ್ಕೆ ಈಗ ಸದ್ಯಕ್ಕೆ ಇದನ್ನು ಇಟ್ಕೊ, ಮತ್ತೆ ನಾಳೆ ನೀನು ಬೇರೆ ಬೇಟೆ ಆಡು ಏನಾದ್ರೂ ಮಾಡು. ಆದ್ರೆ ಪ್ರಾಣ ಉಳಿಸಿಕೊಡು ಅಂತ ಕೇಳಿದ ಕಪೋತವನ್ನ ಮಾತ್ರ ನಾನು ನನ್ನ ಪ್ರಾಣ ಹೋದ್ರೂ ಸರಿ ಮಾತು ಕೊಟ್ಟಿದ್ದೇನೆ ಉಳಿಸ್ತೇನೆ ಅಂತ ಉಳಿಸ್ತೇನೆ, ಬೇಕಾದ್ರೆ ನನ್ನನ್ನೇ ನಾನು ತ್ಯಾಗ ಮಾಡುತ್ತೇನೆ ಹೊರತು ಇದರ ಪ್ರಾಣವನ್ನು ಮಾತ್ರ ನಾನು ಕೊಡುದಿಲ್ಲ. ಮಾತು ಕೊಟ್ಟಾಗಿದೆ, ಮಾತು ಎಲ್ಲದಕ್ಕಿಂತ ದೊಡ್ಡದು. ಇವತ್ತು ಇಲ್ಲ ನನ್ನ ಮಾತನ್ನು ತಿರುಚಲಾಗಿದೆ ಅಂತ ಹೇಳಿದ್ರೆ ಮುಗಿದು ಎರಡನೇ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಬಿಡುದು ಉಲ್ಟಾ ಪಲ್ಟಾ, ಆಮೇಲೆ ಇಲ್ಲ ಇಲ್ಲ ನಾನು ಹಾಗೆ ಹೇಳಿದ್ದಲ್ಲ, ನನ್ನ ಅಭಿಪ್ರಾಯ ಹಾಗಿಲ್ಲ, ನಾನು ಹೇಳಿದ್ದು ಬೇರೆ, ಅವರೇನೋ ಬೇರೆ ತರ ಇಂಟರ್ಪ್ರಿಟೇಟ್ ಮಾಡಿದ್ದಾರೆ. ಈಗೆಲ್ಲ ಗಳಿಗೆಗೊಂದು ಮಾತಾಡುವ ಜಾಯಮಾನವೇ ಇಲ್ಲ ಭಾರತೀಯರಿಗೆ. ಅದು ಇರುವುದೇ ಮಾತು ಅಂದ್ರೆ ಮಾತು. ನಾನು ಈಗ ಈಗ ಇರುವ ಜನರನ್ನು ಹೇಳ್ತಿಲ್ಲ, ಇಲ್ಲಿ ಬರುವ ಪ್ರತಿಯೊಂದು ಪಾತ್ರದ ಹಿನ್ನೆಲೆಯಲ್ಲಿ ಹೇಳುವ ಮಾತು. ನಾನು ಮಾತು ಕೊಟ್ಟಿದ್ದೇನೆ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೌಮ್ಯಂ ಹೀನಂ, ಅತ್ಯಂತ ಪಾಪದ ಪ್ರಾಣಿ ಇದು, ಯಾರಿಗೂ ಹಿಂಸೆ ಮಾಡುವಂತದ್ದಲ್ಲ, ಅನ್ಯಾಯ ಮಾಡುದು. ಇದನ್ನ ಈಗ ಉಳಿಸಿ ಇದು ನಾಳೆ ಮತ್ತಷ್ಟು ನಾಲ್ಕು ಜನರನ್ನು ತಲೆ ತೆಗೆಯುತ್ತೆ ಅಂತಂದ್ರೆ ಆವಾಗ ನಾನು ಇದರ ಬಗ್ಗೆ ಯೋಚನೆ ಮಾಡಬೇಕು. ಈ ಪ್ರಾಣಿ ಯಾರು ತಲೆ ತೆಗಿಲಿಕ್ಕೋಸ್ಕರ ಪ್ರಯತ್ನ ಪಡುವ ಪ್ರಾಣಿಯೇ ಅಲ್ಲ. ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಎಂತವರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂದ್ರೆ ತಲೆ ತೆಗೆಯದವರನ್ನು ಉಳಿಸ್ಲಿಕ್ಕೆ ಅವಕಾಶ ಕೊಡಬೇಕು ಹೊರತು ನಾಳೆ ಇಲ್ಲಿ ಉಳಿಸಿದ್ಮೇಲೆ ಅವರು ಮತ್ತೆ ನಾಲ್ಕು ಜನರ ಜೀವ ತೆಗಿತಾರೆ ಅಂದ್ರೆ ಅವರನ್ನೇ ಒಂದು ಜೀವ ತೆಗೆದು ಖಾಲಿ ಮಾಡಬೇಕು. ಅದು ಯಾರು ಬೇಕಾದ್ರೂ ಇರಲಿ, ಎಲ್ಲಿಂದ ಬಂದವರು ಬೇಕಾದ್ರೂ ಇರಲಿ, ಈ ದೇಶದ ಭಾವನೆಗಳಿಗೆ ಧಕ್ಕೆ ತರುವವರಾಗಿದ್ರೆ ಅವರನ್ನು ಉಳಿಸೋದ್ರಲ್ಲಿ ಅರ್ಥವೇ ಇಲ್ಲ, ಮುಗಿಸ್ಬೇಕಷ್ಟೇ. ಅದರಿಂದಾಗಿ ಇದು ಅತ್ಯಂತ ಸೌಮ್ಯಂ, ಇದು ಅತ್ಯಂತ ಪಾಪದ್ದು, ಇದು ಯಾರಿಗೂ ಹಾನಿ ಮಾಡದೇ ಇರುವಂತದ್ದು. ಆದ್ರಿಂದಾಗಿ ಎಷ್ಟು ಎಷ್ಟು ಅದರ ಉಳಿಯುವಿಕ ವ್ಯವಸ್ಥೆಗೆ ನನ್ನ ಅಪೇಕ್ಷೆ ಇದೆ ಅನ್ನೋದು ಅದನ್ನು ಮತ್ತೆ ಮತ್ತೆ ಒತ್ತು ಕೊಡ್ತಾ ಹೋಗ್ತಾನೆ. ಒಂದು ಪ್ರಾಣಾರ್ಥಿಯಾಗಿ ಬಂದಿದೆ, ನನ್ನ ಹತ್ರ ಬೇಡಿಯಾಗಿದೆ, ಅದು ಬರೀ ಪಾಪದ ಪ್ರಾಣಿ, ಅದಕ್ಕೆ ಇನ್ನೇನು ಬೇರೆ ಪ್ರಾಣಿಗಳಿಗೆ ಹಿಂಸೆ ಮಾಡಿ ಬದುಕುವ ಅಭ್ಯಾಸ ಇಲ್ಲ, ಅದರಿಂದಾಗಿ ನಾನು ಅದನ್ನೇ ಉಳಿಸ್ತೇನೆ ಹೊರತು ನಿನ್ನನ್ನಲ್ಲ. ಯಥಾಕ್ಲೇಶ ಮಾ ಕುರುಶ್ವ, ಮತ್ತೆ ಮತ್ತೆ ತಲೆ ತಿನ್ನುವ ಕೆಲಸ ಮಾಡಬೇಡ. ನನ್ನ ತಲೆ ತಿಂದು ಖಾಲಿ ಆದ್ರೆ ಮತ್ತೆ ನನಗೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಆಗುತ್ತೆ. ಹೇಗಿದ್ರು ನನ್ ಕಪೋತನ್ ಬಿಟ್ಕೊಡಲ್ಲ. ಯಥಾ ಮಾಂ ವೈ ಸಾಧುವಾದೈ ಪ್ರಸನ್ನಾಃ ಪ್ರಶಂಸೇಯುಷಿ ಭಯ ಕರ್ಮಣಾತು ಯಥಾಶ್ಯೇನ ಪ್ರಿಯಮೇವ ಕುರಿಯಾಂ ಪ್ರಸಾದಿ ಮಾಂ ಯದ್ವದೇ ತಸ್ಕರೋಮಿ. ನೀನೇನಾದ್ರೂ ಹೇಳು ಮಾಡ್ತೇನೆ, ಈ ಪ್ರಾಣ ಒಂದು ಬಿಟ್ಟು, ಇದರಿಂದ ನನ್ನ ಪ್ರಾಣ ಹೋಗುತ್ತೆ ತೊಂದರೆ ಇಲ್ಲ. ನನ್ನ ಹಿರಿಯರು ಅಥವಾ ನನ್ನ ಮುಂದೆ ಬರುವ ಪೀಳಿಗೆಯವರು ನನ್ನನ್ನು ನೆನಪಿಟ್ಕೊಳ್ತಾರೆ, ನಾನೊಂದು ಪ್ರಾಣಿಗೋಸ್ಕರ ನನ್ನ ಜೀವ ಕೊಟ್ಟೆ ಅಂತ. ಹೊರತು ಯಾರು ನನ್ನ ಎಂತ ಮೂರ್ಖ ಒಂದು ಕಪೋತ ಉಳಿಸ್ಲಿಕ್ಕೋಸ್ಕರ ಜೀವ ಬಿಟ್ಟ ಅಂತ ಯಾರು ಅನ್ನಲ್ಲ. ಯಾಕಂದ್ರೆ ಮಾತು ಮುಖ್ಯ ಆಗುತ್ತೆ, ಅದರಲ್ಲೂ ಅವನಿಗೆ ಅದರ ಬಗ್ಗೆ ಇನ್ನೂ ಎಚ್ಚರ ಇದ್ದದ್ದು ಏನಂದ್ರೆ ಅದೊಂದು ಮುನಿ ಅಂತ. ಅದನ್ನಾಗಿ ನಾನೊಂದು ಸ್ವಾಧ್ಯಾಯಶೀಲನಾದ ಜ್ಞಾನದ ಪರಂಪರೆ ಉಳಿಸ್ಲಿಕ್ಕೆ ಕಾರಣನಾದೆ. ಅದಕ್ಕೆ ಜ್ಞಾನ ಉಳಿಬೇಕು ಹೊರತು ದೇಶನೋ ಅಥವಾ ಬರೀ ದೇಶ ಕಲ್ಲು ಮಣ್ಣು ತಗೊಂಡು ಉಳಿದ್ರೆ ಏನು ಉಪಯೋಗ? ದೇಶ ಸಂಪದ್ ಭರಿತವಾಗಿ ಉಳಿಬೇಕು, ಸಂಸ್ಕೃತ ಭರಿತವಾಗಿ ಉಳಿಬೇಕು, ಸಂಸ್ಕಾರ ಭರಿತವಾಗಿ ಉಳಿಬೇಕು, ಪೂರ್ವದ ಇತಿಹಾಸವನ್ನ ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ಉಳಿಬೇಕು. ಬರೀ ಉಳಿದಿದೆ ದೇಶ, ಎಲ್ಲ ಉಳಿಸಿದ್ದೇವೆ, ಏನು ಸಂಸ್ಕಾರವಿಲ್ಲ, ಹೀನರನ್ನಾಗಿ ಬಿಟ್ಟು ಹೋಗಿ ಉಳಿಸಿದ್ದೇವೆ, ನಿಮ್ಮ ದೇಶ ನಿಮ್ ಕೈ ಕೊಟ್ಟಿದ್ದೇವೆ ಅಂದ್ರೆ ತಲೆ ತೆಗೆದುಕೊಟ್ಟ ಹಾಗೀಗ. ನಾವಾದ್ರೂ ತಲೆ ಇದೆ ಅಂತ ಆದ್ರೂ ಆಮೇಲೆ ಯೋಚನೆ ಮಾಡಿ ಉಳಿಸ್ಕೊಳ್ಬೇಕಿತ್ತು, ನಾವು ಅದನ್ನೇ ಮುಂದುವರಿಸಿದ್ವಿ. ಅವರಿಗೆ ಬಹಳ ಖುಷಿ ಆಯ್ತು, ಏ ನಾವೀಗ ಬಿಟ್ಟು ಹೋದ್ರೂ ಅವ್ರು ನಂತರನೇ ಬದುಕ್ತಾ ಇದ್ದಾರೆ. ಒಂದೇ ಒಂದು ವ್ಯತ್ಯಾಸ, ಅಲ್ಲಿಯ ರಾಣಿ ಇಲ್ಲಿಗೆ ಯಾವ್ದು ಲೆಟರ್ ಹಾಕಿ ಆದೇಶ ಮಾಡಬೇಕಾಗಿಲ್ಲ, ಮತ್ತೆಲ್ಲ ನಮ್ಮ ಸ್ವಂತಿಕೆನೆ ಕಳೆದು ಹೋಗಿದೆ. ಪ್ರಸಾದಿ ಮಾಂ, ನೀನ್ ಏನಾದ್ರೂ ಆದೇಶ ಮಾಡು, ತತ್ಕರೋಮಿ, ಅದನ್ನ ನಾನು ಖಂಡಿತ ಮಾಡ್ತೇನೆ. ಶೇನ ಉವಾಚ, ಹಾಗಿದ್ರೆ ಹೌದಾ, ಪರೀಕ್ಷೆ ಮಾಡ್ಬೇಕಲ್ಲ ಈಗ. ಉರೋರ್ ದಕ್ಷಿಣ ದುತ್ಕೃತ್ಯ ಸ್ವಪೇಕ್ಷಿತ ತಾವದ್ ರಾಜನ್ ಯಾವನ್ ಮಾಂಸಂ ಕಪೋತೇನ ಸಮಂ. ಈ ಪಾರಿವಾಳಕ್ಕೆ ತೂಗುವ ದಕ್ಷಿಣಾತ್, ಊರು ಅಂದ್ರೆ ತೊಡೆ, ತೊಡೆಯ ದಕ್ಷಿಣದ ಭಾಗದಿಂದ ನನಗೆ ಇದಕ್ಕೆ ತೂಗುವ ಮಾಂಸವನ್ನು ತೂಗಿಕೊಡು, ತಗೊಂಡು ಹೋಗ್ತೇನೆ ರಾಜಂದು. ತಥಾ ತಸ್ಮಾತ್ ಸಾಧುತ್ರಾತಃ ಕಪೋತಃ ಪ್ರಶಂಸೇಯು ಶಿಭಯಃ ಕೃತಂ ಪ್ರಿಯಂ ಸ್ಯಾಮ್ಮಮೇತಿ. ನನಗೂ ಪ್ರಿಯ ಆಗುತ್ತೆ, ನೀನು ನಿನ್ನ ತೊಡೆಯ ಮಾಂಸ ರಕ್ಷಿಸಿ ತೆಗೆದುಕೊಟ್ಟಿ ಅದ ಪ್ರಾಣ ಉಳಿಸಿದಿ ಅಂತ ನಿನಗೂ ಅದರ
ಕೀರ್ತಿ ಉಳಿಯತ್ತೆ. ನಾಡು ಅಥ ದಕ್ಷಿಣೇನ ದಕ್ಷಿಣಾತ್ ಊರೋಹ ಉತ್ಕೃತ್ಯ ಸ್ವಮಾಂಸ ಪೇಶೀಂ ತುಲೆಯ ತುಲಾಂ ಅಧಾರಯತ್. ತುಲ ತಕ್ಕಡಿಯಲ್ಲಿ ತೊಡೆಯ ಮಾಂಸವನ್ನು ತೆಗೆದಿರಿಸಿದ. ಆದರೆ ತಾನೇ ತೊಡೆಯಿಂದ ಮಾಂಸವನ್ನು ಕಿತ್ತು ತಕ್ಕಡಿಯಲ್ಲಿಟ್ಟ. ಆದರೆ ಕಪೋತದ್ದು ತೂಗುವಿಕೆ ಏಳಲೇ ಇಲ್ಲ, ಅದು ನೆಲದಲ್ಲೇ ಇದೆ. ನೋಡ್ದ ಸಾಕಾಗ್ಲಿಲ್ಲ, ಮತ್ತೆ ಇನ್ನೊಂದು ತೊಡೆಯ ಮಾಂಸವನ್ನು ಹಾಗೆ ತೆಗೆದಿರಿಸಿದ, ಅದು ಸಾಕಾಗ್ಲಿಲ್ಲ. ಕೊನೆಗೆ ತೆಗೆದು ಇಟ್ಟು ಇಟ್ಟು ಸಾಕಾಗದೆ ಏವಂ ಸರ್ವಂ ಸಮಧಿಕೃತ್ಯ ಶರೀರಂ ತುಲಾಯಾಮ್ ಆರೋಪಯ ಮಾಂಸ. ಕೊನೆಗೆ ಯಾವ ಮಾಂಸದ್ದು ತೂಗಿದ್ದು ಸಾಕಾಗ್ಲಿಲ್ಲ ಅಂತ ತಾನೇ ಆ ತುಲೆಯ ಮೇಲೆ ಆ ತಕ್ಕಡಿಯ ಮೇಲೆ ಕೂತು ಬಿಟ್ಟ. ಆಗಲೂ ಯಾವಾಗ ತಾನೇ ಕೂತ್ನು ಆಗಲೇ ಅದು ವ್ಯಲೀಕಂ ಆಸೀತ್ ರಾಜ್ಞ ಏತದ್ ವೃತ್ತಾಂತಂ ದೃಷ್ಟ್ವಾ ತರಾತಃ ರಕ್ಷಿಸಲ್ಪಟ್ಟೆ ಅಂತ ಅಂದುಕೊಂಡು ಆ ಪಾರಿವಾಳದ ಭಾರ ಸಮಕ್ಕೆ ಬಂತು. ಬಂದು ಪ್ರಲೀಯತಃ ಶ್ಯೇನಃ ಅತಃ ರಾಜ ಅಬ್ರವೀತ್ ಕಪೋತಂ ವಿದ್ಯುಷ್ಯಭಯಸ್ತ್ವಾಂ ಕಪೋತ ಪೃಚ್ಛಾಮಿತೆ ಶಕುನೆ ಕೋನು ಶೇನಃ ನಾನೀಶ್ವರಂ ದೃಶ್ಯತೆ ಜಾತು ಕುರಿಯಾತ್ ಏತತ್ ಪ್ರಶ್ನಂ ಭಗವನ್ಮೇ ವಿಚಕ್ಷ್ವ. ಸರಿ, ನೀನು ನಿನ್ನ ಬಗ್ಗೆ ನನಗೆ ಸ್ವಲ್ಪ ಹೇಳಿದಿ, ಆದರೆ ಈ ಶೇನ ಯಾರು ಗೊತ್ತಾಗ್ಲಿಲ್ಲ ನನಗೆ. ಇಷ್ಟು ಸಂಸ್ಕಾರವಂತವಾಗಿ ಯಾವುದೇ ತಪ್ಪಿಲ್ಲದಂತೆ ಮಾತಾಡಿದ್ ಯಾರು, ನನಗದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಈದೃಶಂ ಜಾತು ಕುರಿಯ, ಇಲ್ಲಾಂದ್ರೆ ನಾನು ಅದು ಕೇಳಿದ ತಕ್ಷಣ ತೊಡೆ ತೆಗೆದುಕೊಡು ಅಂದ್ರೆ ತೆಗೆದುಕೊಟ್ಟು ಬಿಟ್ಟೆ, ನನಗೆ ಮಾತು ಉಳಿಸ್ಕೊಡ್ಬೇಕು ಅಂತ ಶರೀರವನ್ನೇ ಇಟ್ಟೆ. ಆದ್ರೆ ಆ ತಗೊಳ್ಳುವಾಗ ಅದರಲ್ಲಿ ಶೇನದ ಮಾತಿನಲ್ಲಿ ಒಂದು ದೃಢತೆ ಇತ್ತು, ತಾನೇನ್ ಕೇಳ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಅದಕ್ಕೆ ಒಂದು ಕ್ಲಾರಿಟಿ ಇತ್ತು. ಇಷ್ಟು ಒಂದು ಸ್ಪಷ್ಟತೆ, ತಾನು ಏನ್ ಕೇಳ್ತೇನೆ ಅದು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಅದು ಮಾತಾಡ್ತಾ ಇದೆ ಅಂದ್ರೆ ಯಾರದು? ಆಗ ಕಪೋತ ಹೇಳ್ತಾನೆ, ನಾನು ನನ್ನ ಬಗ್ಗೆನೂ ಪೂರ್ತಿ ಹೇಳಲಿಲ್ಲ, ಆದ್ರೆ ಅರ್ಧ ಸತ್ಯನೇ ಅದು. ಅರ್ಧ ಸತ್ಯ ಅಂದ್ರೆ ಬರೀ ಮುನಿ ಅಲ್ಲ, ಅಗ್ನಿಯೂ ಕೂಡ ವೇದಾಧ್ಯಯನಶೀಲ. ವೇದದ ಅಧ್ಯಯನಕ್ಕೆ ಬಹಳ ಮುಖ್ಯವಾಗಿ ಅವನು ಉಪಾಸನೆ ಬೇಕು. ಅವನು ಉಪಾಸನೆ ಮಾಡಿದ್ರೆ ಅದಕ್ಕೇನೆ ಸಾಮಾನ್ಯವಾಗಿ ಗುರುಕುಲದಲ್ಲೆಲ್ಲ ಅಗ್ನಿ ರಕ್ಷಣೆ ಅಂತ ಋತ್ವಿಜರಿಗೆ ಆ ಹುಡುಗರಿಗೆ ಒಂದು ಕೆಲಸ ಅಗ್ನಿ ಕಾರ್ಯ ಮಾಡುವುದು ಅಂತ. ಅಗ್ನಿ ರಕ್ಷಣೆ ಮಾಡಿದ್ರೇನೆ ಅದಕ್ಕೆ ನೋಡಿ ಇಡೀ ವೇದದ ಮೊದಲ ಸೂಕ್ತವೇ ಅಗ್ನಿಮೀಳೆ. ಮಂತ್ರದ ರಕ್ಷಣೆ ನಾಲಿಗೆಯಲ್ಲಿ ನಾವು ಹೇಳ್ತೇವಲ್ಲ, ನಮ್ಮ ಬಾಯಿ ಇದ್ರೆ ಬೆಂಕಿ ಅಂತ ಹೇಳಿದ ಹಾಗಾಗುತ್ತೆ ಅಂತ ಕೆಲವೊಮ್ಮೆ ಹೇಳುವಾಗ, ಅಂದ್ರೆ ಅದು ಮಾತಿನ ಮೇಲೆ ಒಂದು ವ್ರತ ಇದೆ. ಬೇಡವಾದ್ದನ್ನು ಮಾತಾಡಲ್ಲ, ಮಾತಾಡಿ ಯಾರನ್ನು ನೋಯಿಸಲ್ಲ, ಮಾತಾಡಿದ್ರೂ ಅದು ಭಗವಂತನ ಚಿಂತನೆಗೆ ಪೂರಕವಾದದ್ದನ್ನೇ ಮಾತಾಡ್ತೇನೆ, ಅಕಾರಣವಾಗಿ ಮಾತನ್ನು ವ್ಯರ್ಥ ಮಾಡುವುದಿಲ್ಲ. ಇದು ವಾಗ್ವ್ರತಂ. ಈ ವ್ರತವನ್ನು ಅನುಷ್ಠಾನ ಮಾಡುವನು ಅದು ಹಾಗೆ ಮಾಡಬೇಕಾದ್ರೆ ಒಂದಿಷ್ಟು ಶಾಸ್ತ್ರಾಧ್ಯಯನದಲ್ಲಿ ಇದ್ರೆ ಮಾತ್ರ ಅವನು ಹಾಗಿರ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಟೈಮ್ ಎಲ್ಲೋ ಒಂದು ಕಡೆ ಮಾತು ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಶುರು ಆಗ್ಬಿಡುತ್ತೆ. ಬೇಡವಾದ್ದು ಅಧ್ಯಯನಕ್ಕೆ ಮನಸ್ಸು ಕೊಟ್ಟಿದ್ರೆ ಆಗ ಮಾತು ಕಮ್ಮಿ ಆಗುತ್ತೆ. ನಾವೀಗ ಅಕಸ್ಮಾತ್ ನಾನೇನಾದ್ರೂ ಬೈಯೋದಿದ್ರೆ ಸಂಸ್ಕೃತದಲ್ಲಿ ಬೈತೇನೆ ಅಂತ ಒಂದು ಶಪಥ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಬೈಯುವುದೇ ನಿಂತೋಗ್ಬಿಡುತ್ತೆ, ಯಾಕಂದ್ರೆ ಶಬ್ದಗಳೇ ಗೊತ್ತಿಲ್ಲ. ಹಾಗಾಗಿ ಬೇಡವಾದದ್ದು ಅಂತ ಬಂದಾಗಲೆಲ್ಲ ಅದಕ್ಕೆ ಇನ್ನೊಂದು ಪೂರಕವಾದ ಶಬ್ದವನ್ನ, ನಾವು ಒಳ್ಳೆಯ ಶಬ್ದವನ್ನ ಇಟ್ಟುಕೊಂಡು ಅದನ್ನು ಕಮ್ಮಿ ಮಾಡಲಿಕ್ಕೆ ಬೇರೆ ಬೇರೆ ಪ್ರಯತ್ನ ಮಾಡಬೇಕು. ಹಾಗೆ ಇಲ್ಲಿ ಅವನು ವ್ರತದಲ್ಲಿ ತೊಡಗಿರುವನು. ಅಗ್ನಿ ಅಂದ್ರೆ ಮಾತಿಗೆ ಸಂಬಂಧಪಟ್ಟ ದೇವತೆ, ಅಂದ್ರೆ ಮಾತನ್ನ ಫಲಿಸುವಂತ ದೇವತೆ, ಮಾತು ಫಲ ಕೊಡುವಂತೆ ಮಾಡುವ ದೇವತೆ. ಹಾಗಾಗಿ ಅಗ್ನಿಯು ಅವನು ಹೇಳಿದ್ರಲ್ಲಿ ಪೂರ ಸುಳ್ಳಲ್ಲ, ಆದ್ರೆ ಅವನಿಗೆ ಮೇಲ್ನೋಟಕ್ಕೆ ತಿಳಿಯುವ ಹಾಗೆ ಒಬ್ಬ ಬರೀ ಮುನಿ ಅಂತ ಅನ್ನುವ ಅರ್ಥದಲ್ಲಿ ಹೇಳಿದ. ಆದ್ರೆ ನಾನು ಅದನ್ನು ಪೂರ್ತಿ ಬಿಡಿಸಿ ಹೇಳ್ತೇನೆ, ವೈಶ್ವಾನರೋಹಂ, ನಾನು ಅಗ್ನಿಯಾಗಿದ್ದೇನೆ, ಜ್ವಲನಃ ಧೂಮಕೇತು, ನಾನು ಇದ್ದೇನೆ ಅಂತ ಗೊತ್ತಾಗುದು ಹೊಗೆಯಿಂದ. ಧೂಮ ಕೇತು, ಕೇತು ಅಂದ್ರೆ ಧ್ವಜ, ಧೂಮ ಅಂದ್ರೆ ಹೊಗೆ, ಹೊಗೆಯೇ ಧ್ವಜವಾಗಿ ಬಂದವನು ಅಗ್ನಿ. ಹೊಗೆ ಇಲ್ಲ ಅಂದ್ರೆ ಧೂಮ ಬೆಂಕಿ ಇದೆ ಅಂತ ಗೊತ್ತಾಗುದಿಲ್ಲ. ಅಥೈವ ಶೇನೋ ವಜ್ರ ಹಸ್ತ ಶಚೀಪತಿ, ಇವನ್ಯಾರು? ಇವನ್ಯಾರು ಬೇರೆ ಅಲ್ಲ, ಶಚೀಪತಿ, ವಜ್ರವನ್ನ ಕೈಯಲ್ಲಿ ಹಿಡಿದವನು. ಸಾಧು ಜಾತಂ ತ್ವಾಂ ಋಷಭಂ ಸೌರಥೇಯ ನೌ ಜಿಜ್ಞಾಸೆಯ ತ್ವತ್ಸಕಾಶಂ ಪ್ರಪನ್ನೌ. ನಮಗೆ ಇಬ್ಬರಿಗೂ ಒಂದು ಮಾತುಕತೆ ಬಂತು, ನಿನ್ನಲ್ಲಿ ಕೇಳಿದ್ದೆಲ್ಲವನ್ನೂ ಕೊಡುವ ಕೊಡುಗೈತನ ಇದ್ದೇ ಇದೆ, ಅದು ಎಂದೂ ಕೂಡ ಬಿಟ್ಟು ಹೋಗುದಿಲ್ಲ, ಪ್ರಾಣಾರ್ಪಣೆ ಮಾಡುವ ಪ್ರಸಂಗ ಬಂದರೂ ನೀನು ಕೈ ಜಾರುವವನಲ್ಲ ಅನ್ನುವ ಮಾತು ಬಂದಿತ್ತು. ಆ ಮಾತನ್ನ ನಾವು ಪರೀಕ್ಷಿಸುವುದಕ್ಕೋಸ್ಕರ ಬಂದೆವು. ಸಾಧು ಜಾತಂ, ನೀನು ಅದನ್ನು ಉಳಿಸ್ಕೊಂಡು ಬಿಟ್ಟಿ, ನಾವೇ ನಮ್ಮ ವಿಷಯದ ನಿರ್ಧಾರದಲ್ಲಿ ಇಲ್ಲ ಅಂತವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಸುಳ್ಳು ಮಾಡಿಬಿಟ್ಟಿ, ನಡೆಸ್ಕೊಟ್ಟು ಬಿಟ್ಟಿ.
ಏತದ್ವೋ ಲಕ್ಷ್ಮ ಶಿವಂ ಕರೋಮಿ, ನಿನಗೆಲ್ಲವೂ ಕೂಡ ಒಳ್ಳೇದಾಗುತ್ತೆ. ನೀನು ಈ ರೀತಿ ನಿನ್ನ ದೇಹದ ಭಾಗವನ್ನೇ ಅರ್ಪಿಸಲಿಕ್ಕೆ ತಯಾರಾಗಿದ್ದಿ ಅನ್ನುವ ಕಾರಣಕ್ಕಾಗಿ ನಿನಗೆ ಶಿವಂ ಕರೋಮಿ, ನಿನಗೆಲ್ಲವೂ ಒಳ್ಳೇದಾಗುತ್ತೆ. ನಿನ್ನ ಲಕ್ಷಣವಂತವಾದ ಶರೀರ ಎಲ್ಲ ಆ ಶರೀರ ಮತ್ತೆ ಮರಳಿ ಅವನ ದೇಹಕ್ಕೆ ಸೇರಿಕೊಳ್ಳುತ್ತೆ, ಲಕ್ಷಣಯುಕ್ತವಾದ ಶರೀರವಾಗುತ್ತೆ. ಮತ್ತೆ ಹಿರಣ್ಯವರ್ಣಂ, ನಿನ್ನ ಶರೀರ ಇನ್ನು ಬಂಗಾರದ ಬಣ್ಣದಲ್ಲಿ ಇರುತ್ತೆ. ಬರೀ ಬಂಗಾರ ಆದ್ರೆ ಉಪಯೋಗ ಇಲ್ಲ, ಬಣ್ಣ ಬಂಗಾರ ಇರಬೇಕು. ಹಾಗೆ ಬಂಗಾರ ಹಿರಣ್ಯವರ್ಣಂ ರುಚಿರಂ ಪುಣ್ಯಗಂಧಂ, ಮೈಯಲ್ಲಿ ಯಾವಾಗ್ಲೂ ಕೂಡ ಅತ್ಯಂತ ಉತ್ತಮವಾದ ಪರಿಮಳವೇ ಎಲ್ಲ ಕಡೆಯೂ ಹರಿಯುವಂತೆ. ನೀನು ಓಡಾಡಿದ್ರೆ ಓ ಇಲ್ಲಿ ಶಿಬಿ ಬಂದ ಆಗ ಅದನ್ನೇ ಹೇಳಿದ್ದಾಗ, ಅವನು ತುಂಬಾ ವಿಶಿಷ್ಟವಾದ ಪುಣ್ಯ ಮಾಡಿದವ, ಅವನು ತುಂಬಾ ದೊಡ್ಡ ಸಾಧಕ ಅಂತ ನಾರದರು ಹೇಳಿದ್ದು ಇದೇ ಅಂಶದಲ್ಲಿ ಮತ್ತೆ ಈ ಕಥೆಯಿಂದ ಗೊತ್ತಾಯಿತು. ಹಾಗಾಗಿ ಮೈಯ ಬಣ್ಣ ಬಂಗಾರದ್ದಾಯಿತು, ಶರೀರದ ಲಕ್ಷಣ ಅತ್ಯಂತ ಶುಚಿಯಾಯಿತು, ಅಂದ್ರೆ ಇರಬೇಕಾದ ಲಕ್ಷಣದಿಂದ ಕೂಡಿದ್ದಾಯಿತು. ಶರೀರದಲ್ಲಿ ಕಾಂತಿಯೂ ಸೇರಿಕೊಂಡು ಒಳ್ಳೆಯ ಪರಿಮಳವೂ ಬಂತು. ಏತಾಸಾಂ ಪ್ರಜಾನಾಂ ಪಾಲ ಇತಾ ಯಶಸ್ವಿ, ಆದರೆ ರಾಜನಿಗೆ ಇಷ್ಟೇ ಸಾಕಾಗುವುದಿಲ್ಲ, ಇದೆಲ್ಲವೂ ಒಂದು ಲಕ್ಷಣದ ದೃಷ್ಟಿಯಿಂದ ಒಬ್ಬ ರಾಜನಿಗೆ ಬೇಕು. ಮುಖ್ಯ ಏನು ರಾಜನ ಕರ್ತವ್ಯ, ಪ್ರಜಾನಾಂ ಪಾಲಯಿತ, ನೀನು ಪ್ರಜೆಗಳನ್ನ ಚೆನ್ನಾಗಿ ಯಶಸ್ವಿ, ಕೆಲವರು ಪಾಲನೆ ಮಾಡ್ತಾ ಇರ್ತಾರೆ, ಅದು ಏನ್ ಮಾಡ್ತಾರೆ ಅಂತ ಅವರಿಗೂ ಗೊತ್ತಿರೋದಿಲ್ಲ, ಪ್ರಜೆಗಳಿಗೂ ಗೊತ್ತಿರೋದಿಲ್ಲ. ಒಟ್ಟಾಗ್ತಾ ಇದೆ ಎಲ್ಲರ ಜೊತೆ 10:11 ಹೇಗೋ ನಡೆದು ಹೋಗ್ತಾ ಇದ್ದ ಹಾಗಲ್ಲ, ಯಶಸ್ವಿ ನಿನ್ನ ನೋಡಿ ಕಲಿಯುವ ಹಾಗಿನ ರಕ್ಷಣೆ ನಿನ್ನಿಂದ ಪ್ರಜೆಗಳಿಗೆ ಸಿಗುತ್ತೆ. ಸುರರ್ಷೀಣ ಮತ ಸಮ್ಮತೋ ಭೃಷಂ, ಮತ್ತೆ ಎಲ್ಲ ಋಷಿಗಳು ಕೂಡ ನಿನ್ನ ಬಗ್ಗೆ ಸಮ್ಮತ, ಒಳ್ಳೆಯ ರಾಜ ಅವನಿಗೆ ನಾವು ಯಾವತ್ತಿದ್ರು ಕೂಡ ಮಹಿಷಾನ್ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಷಾಹ ಅಂತ ಅವ್ರು ಪ್ರಾರ್ಥನೆ ಮಾಡ್ತಾರೆ ಋಷಿಗಳು. ಆಗ ನಿನ್ನ ನೆನ್ಪು ಮಾಡ್ಕೊಳ್ತಾರೆ, ಮಹಿಷಾಹ ಮಹೀಂ ಚೆನ್ನಾಗಿ ಪರಿಪಾಲಯಂತ, ಚೆನ್ನಾಗಿ ನೋಡಿಕೊಳ್ಳಲಿ ರಾಜರು ಯಾವತ್ತೂ ಕೂಡ ಪ್ರಜೆಗಳಿಗೆ ಒಳ್ಳೆ ರೀತಿಯಿಂದ ರಕ್ಷಣೆಯನ್ನು ಕೊಡಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಏತಸ್ಮಾತ್ ಪಾರ್ಶ್ವಾತ್ ಪುರುಷೋ ಜನಿಷ್ಯತಿ ಕಪೋತ ರೋಮೋ ಚ ತಸ್ಯ ನಾಮ, ನಿನ್ನಿಂದ ಒಬ್ಬ ಮಗ ಹುಟ್ಟುತ್ತಾನೆ ಮುಂದೆ, ಅವನಿಗೆ ಹೆಸರು ಕಪೋತ ರೋಮ ಅಂತ ಇರುತ್ತೆ, ಅವನು ಒಳ್ಳೆಯ ನಿನ್ನ ಹೆಸರನ್ನ ಉಳಿಸಿಕೊಳ್ಳುವವನಾಗ್ತಾನೆ. ಕಪೋತ ರೋಮಾಣಂ ಶಿಬಿನೋದ್ಭಿದಂ ಶುಭಿನೋದ್ಭಿದಂ ಪುತ್ರಂ ಪ್ರಾಪ್ಸ್ಯಸಿ ನೃಪ ವೃಷ ಸಂಹನನಂ ಯಶೋ ದೀಪ್ಯಮಾನಂ ದ್ರಷ್ಟಾಸಿ ಶೂರಂ ಋಷಭಂ ಸೌರಥಾನಾಂ, ನಿನ್ನ ಇಡೀ ಕುಲಕ್ಕೆ ಅತ್ಯಂತ ಹೆಸರನ್ನ ತರಬಲ್ಲವನಾಗಿ ಯಶಸ್ಸನ್ನ ಹೆಚ್ಚಿಸುವವನಾಗಿ ರಾಜರ ಕುಲಕ್ಕೆನೆ ಬೆಳಕಾಗಿ ಆ ಮಗ ಹುಟ್ಟುತ್ತಾನೆ ಮುಂದೆ, ಅವನಿಂದಾಗಿ ನೀನು ಮತ್ತಷ್ಟು ತೃಪ್ತಿಯನ್ನು ಹೊಂದುತ್ತಿ ಅಂತ ಆಶೀರ್ವಾದ ಮಾಡಿ ಇಬ್ರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಇದರ ನಂತರ ಮತ್ತೆ ಒಂದು ಪ್ರಸಂಗವನ್ನ ಮಾರ್ಕಂಡೇಯರು ಹೇಳ್ತಾರೆ. ನಾರದರು ಈ ಕಥೆಯನ್ನು ಹೇಳಿದ್ರು ಅಂತ ಹೇಳ್ತಾರೆ. ಒಬ್ಬರು 4 ಜನ ವಿಶ್ವಾಮಿತ್ರನ ಮಕ್ಕಳಿದ್ದಾರೆ, ಅಷ್ಟಕ ಪ್ರತರ್ದನ ವಸುಮನಸ್ ಇನ್ನೊಬ್ಬ ಯಾರು ಶಿಬಿ ಔಷೀನರ, ಹೌದೌದು ಸರಿ. ಈ 4 ಜನ ಒಂದು ಕಡೆ ಒಟ್ಟಾಗ್ತಾರೆ, ಅದು ಅಷ್ಟಕನ ಒಂದು ಯಾಗದಲ್ಲಿ ಒಟ್ಟಾಗ್ತಾರೆ. ಒಟ್ಟಾದಾಗ ಅವರಲ್ಲಿ ತುಂಬಾ ಚೆನ್ನಾಗಿದೆ ಈ ಕಥೆ, ಅದರಲ್ಲೊಂದು ಪ್ರಶ್ನೆ ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಕಥೆ. ಸ್ವರ್ಗದಿಂದ ಯಾರು ಫಸ್ಟ್ ಬೀಳ್ತಾರೆ? ಯಯಾತಿದ್ ಕತೆ ಬೇರೆ, ಯಯಾತಿದ್ ಕತೆ ಬೇರೆನೇ. ಯಯಾತಿದ್ ಹೌದು, ಇದೇ 4 ಜನರ ನಡುವೆ ಯಾತಿ ಬೀಳ್ತಾನೆ. ಯಾತಿ ಯಾಕೆ ಬಿದ್ದ ಅಂದ್ರೆ ಅಲ್ಲೊಂದು ಕತೆ ಬರುತ್ತೆ, ಅವನು ಎಲ್ರಿಗಿಂತ ಪುಣ್ಯವಂತ ಯಾರು ಅಂದ್ರೆ ನಾನು ಅಂತ ಹೇಳಿದ್ರೆ ಡಂಬ ಬಿದ್ದ. ಈ ಕಥೆಯನ್ನ ಕೇಳಿ ಪುಣ್ಯ ಕೊಟ್ಟು ಹೋದ ಇದೇ 4 ಮಂದಿಯಲ್ಲಿ ಅವರು ಕೂಡ ಸ್ವರ್ಗದಿಂದ ಮೊದಲು ಒಬ್ಬೊಬ್ರೇ ಚ್ಯುತರಾಗ್ತಾ ಬರ್ತಾರೆ ಅಂತ ಒಂದು ಪ್ರಸಂಗವನ್ನು ಹೇಳ್ತಾರೆ. ಅಂದ್ರೆ ನಾರದ್ರ ಹತ್ರ ಕೇಳ್ತಾರೆ, ನಾರದ್ರು ಸಿಕ್ಕಿದ್ರೆ ಇದರಲ್ಲಿ ಸ್ವರ್ಗದಲ್ಲಿ ಯಾರು ಮೊದಲು ಬೀಳ್ತಾರೆ ಅಂತ. ಒಬ್ಬೊಬ್ಬರನ್ನೇ ಹೇಳ್ತಾ ಬರ್ತಾನೆ, ಅಂದ್ರೆ ಫಸ್ಟ್ 4 ಯಾರು ಅಂತ ಕೇಳ್ತಾರೆ, ಅದ್ರಲ್ಲಿ ಒಬ್ಬನನ್ನು ಹೇಳ್ತಾರೆ, 3 ಯಾರು ಅಂತ ಕೇಳ್ತಾರೆ, ಮತ್ತೊಬ್ಬನನ್ನು ಹೇಳ್ತಾರೆ, 2 ಯಾರು ಅಂತ ಕೇಳ್ತಾರೆ, ಒಬ್ಬನನ್ನು ಹೇಳ್ತಾರೆ, ಇವನು ಯಾಕೆ ಫಸ್ಟ್ ಅಷ್ಟು ಬೀಳಲಿಲ್ಲ ಅಂತ ಹೇಳ್ತಾರೆ. ಅವನದೊಂದು ಬಗ್ಗೆ ಕತೆ ಹೇಳ್ತಾರೆ. ಆ ಬೀಳುವುದಕ್ಕೊಂದು ಕಾರಣಗಳಿವೆ, ಬಹಳ ಚೆನ್ನಾಗಿದೆ ಅದು, ನಮ್ಗೆ ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಅಂದ್ರೆ ಕಥೆಯನ್ನು ಎಷ್ಟು ಮೃದುವಾಗಿ ನಮ್ಮನ್ನ ಎಚ್ಚರಿಸುವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದೇ ಇದರ ಸ್ವಾರಸ್ಯ. ಆ ಕಥೆಯನ್ನ ಮತ್ತೆ ಮುಂದಿನ ಸರ್ತಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯ
बुद्ध्या आत्मनाव अनुसृत स्वभाव करोमि यद्यत् सकलं परस्मै नारायणाय इति समर्पयामि श्रीकृष्णार्पणमस्तु।